ಫ್ರೆಂಡ್ಸ್, ನಾನೇ 40 ಸ್ಟಿಚ್ ಮಾಡಿರೋ ಅಂದರೆ ಹೊಲ್ದಿರೋ ಬ್ಲೌಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ನನಗೆ ಏನು ಅನ್ನೋದನ್ನು. ಇವಾಗ ನಾನು ಈ ಬ್ಲೌಸ್ ಇದು ದಡಿ ಸಾರಿ ಇದೆ, ಸಾರಿ ಈ ಕಲರ್ ಇದೆ, ಈ ದಡಿ ಕಲರ್ ಇದೆ. ಇದನ್ನು ಈ ಥರ ಹೊಲ್ದಿದ್ದೀನಿ, ಡಿಸೈನ್ ಈ ಥರ ಹೊಲ್ದಿದ್ದೀನಿ, ಈ ಥರ ಹೊಲ್ದಿದ್ದೀನಿ. ಇದಕ್ಕೆ ಈ ಥರ ಲಟ್ಕೊಂಡು ಹಾಕಿದ್ದೀನಿ, ದಡಿನ ಹಚ್ಚಿ ಲಟ್ಕೊಂಡು ಹಾಕಿದ್ದೀನಿ. ಇದಕ್ಕೆ ಸ್ಲೀವ್ಸ್ ಈ ಥರ ಪಾಪ್ ಇಟ್ಟಿದ್ದೀನಿ, ಪಾಪ್ ಇಟ್ಟು ದಡಿನ ಹಚ್ಚಿದ್ದೀನಿ. ನಾನು ಲೇಸ್ ದಡಿ ಹಚ್ಚಿದ್ದೀನಿ, ಸೀರೆ ದಡಿನ ಹಚ್ಚಿ ಈ ಥರ ಹೊಲ್ದಿದ್ದೀನಿ ಪಾಪ್ ಇಟ್ಟು. ಸ್ಲೀವ್ಸ್ ಅಂದರೆ ಇಲ್ಲಿ ಸ್ಲೀವ್ಸ್ಗೆ ಇಲ್ಲೇ ಇದೆ ದಡಿದೆ ಸೀರೆ ಕಲರ್ ದಡಿ ಹಚ್ಚಿದ್ದೀನಿ ಅಂದರೆ ಅದಕ್ಕೆ ಇಲ್ಲೇ ಇದಕ್ಕೆ ಮ್ಯಾಚ್ ಕವರ್ ಆಗಲಿ ಅಂತ ಈ ಥರ ಹಚ್ಚಿದ್ದೀನಿ. ಇದಕ್ಕೆ ಲೇಸ್ ಹಚ್ಚಿದ್ದೀನಿ ಈ ಥರ. ಇಲ್ಲೇ ಮತ್ತೆ ಅವನ್ನ ತೊಗೊಂಬಂದು ನಾನು ಕೈಲೇ ಹೊಲ್ದಿದ್ದೀನಿ ಈ ಥರ. ಗಮ್ಲೆ ಹಣ್ಸಿದ್ರೆ ನೀರು ಹತ್ತಿದ್ರೆ ಕಿತ್ತು ಬಿಡ್ತಲ್ರ, ಕೈಲೇ ಹೊಲ್ದಿದ್ದೀನಿ ಈ ಥರ. ಇಲ್ಲಿನೂ ಹೊಲ್ದಿದ್ದೀನಿ ಮತ್ತು ಇಲ್ಲೇ ಇಲ್ಲಿ ಹೊಲ್ದಿದ್ದೀನಿ. ಹಾಕ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಇದು ಬ್ಲೌಸ್. ಮುಂದೆ ಈ ಥರ ಲೇಸ್ ಮತ್ತೆ ಫ್ರಂಟಿಗೂ ಸಿಂಪಲ್ ಅನ್ನಿಸ್ಬಿಡೋದಲ್ವ, ಈ ಥರ ಲೇಸ್ ಹತ್ತಿದ್ದೀನಿ. ಒನ್ ಸೈಡ್ ಅಷ್ಟೇ ಹಚ್ಚಿದ್ದೀನಿ, ಒನ್ ಸೈಡ್ ಸೀರೆ ಸೆರಗ್ ಬಂದಿರುತ್ತಲ್ವ ಹಾಕಿಲ್ಲ ನಾನು, ವೇಸ್ಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಈ ಬ್ಲೌಸ್ನ ಈ ಥರ ಸಿಂಪಲ್ಲಾಗಿ ಲೇಸ್ ಹಚ್ಚಿದ್ದೀನಿ. ಇದು ಪೈಪಿಂಗ್ ಲೇಸ್ ಅಂತ ಬರುತ್ತಲ್ವ, ಆ ಲೇಸನ್ನ ಈ ಬ್ಲೌಸ್ಗೆ ಹಚ್ಚಿ ಕವರ್ ಮಾಡಿದ್ದೀನಿ. ಈ ಬ್ಲೌಸ್ಗೆ ಈ ಥರ ಬ್ಲ್ಯಾಕ್ ಹಚ್ಚಿದ್ದೀನಿ. ಇದನ್ನು ಬ್ಲ್ಯಾಕ್ ಕ್ಲಾತ್ನ ಮಡಚಿ ಈ ಥರ ಇದನ್ನು ಮಾಡಿದ್ದೀನಿ ನಾನು, ನೀಲಿಗೆ ಮಾಡಿ ಹಚ್ಚಿದ್ದೀನಿ. ಅದಕ್ಕೆ ಇದು ಲೇಸ್ ಕಾಂಬಿನೇಷನ್ ಮಾಡಿದ್ದೀನಿ. ಇದು ಯಾವ ಸಾರಿ ಮೇಲಾದರೂ ಮ್ಯಾಚ್ ಆಗುತ್ತೆ ಸಿಂಪಲ್. ಮುಂದೇನು ಇದಕ್ಕೆ ಒಂದು ಸೈಡ್ ಹಚ್ಚಿದ್ದೀನಿ, ಇದಕ್ಕೆ ಈ ಥರ ಲಟ್ಕನ್ ಅಂದರೆ ಗೋಲ್ಡ್ ಲಟ್ಕನ್ ಆದರೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ. ಇದು ಸಿಂಪಲ್ ಬ್ಲೌಸ್ ಹೊಲ್ದಿದ್ದೀನಿ, ಇದು ಹಾಗೆ ಯಾವುದಕ್ಕೂ ಮ್ಯಾಚ್ ಆಗುತ್ತೆ ಹುಡುಗಳಿಗೆ. ಈ ಥರ ಲೇಸ್ ಕಾಂಬಿನೇಷನ್ ನೆಕ್ಸ್ಟು ಈ ಸಾರಿ ಬ್ಲೌಸ್. ಇದು ಸಾರಿ ಬೇರೆ ಕಲರ್ ಇದೆ, ಬ್ಲೌಸ್ ಈ ಥರ ಕ್ಲಾತ್ ಬಂದಿದೆ. ಇದನ್ನು ನಾನು ಅಸ್ತರ್ ಹಾಕಿದ್ದೀನಿ. ಇದು ಕ್ಲಾತ್ ಬೇರೆ ನೆಟ್ ತೊಗೊಂಬಂದು ಇದಕ್ಕೆ ಹಚ್ಚಿ ಹೊಲ್ದಿದ್ದೀನಿ. ಇದೇ ಕ್ಲಾತ್ ಸ್ಲೀವ್ಸ್ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ನೆಟ್ ಕ್ಲಾತ್ ತೊಗೊಂಬಂದು ಸ್ಲೀವ್ಸ್ಗೆ ಹಚ್ಚಿದ್ದೀನಿ. ಇದಕ್ಕೆ ಕಾಂಬಿನೇಷನ್ಗೆ ಅಂತ ಲಾಸ್ಟ್ ನಾನು ತೋಳಿಗೆ ಇದನ್ನು ಹಚ್ಚಿದ್ದೀನಿ ಕ್ಲಾತ್. ಈ ಥರ ಇದೆ ಡಿಸೈನ್. ಮತ್ತು ಮುಂದೇನು ಇನ್ನೂ ಹಲವಾರು ಬ್ಲೌಸ್ಗಳನ್ನು ಹೊಲ್ದಿದ್ದೀನಿ. 2 ವರ್ಷ ಹಿಂದಿಲ್ವ ಇವೆಲ್ಲ ಹೊಲ್ದು ಬ್ಲೌಸ್, ಇವಾಗ ಹೊಲ್ದಿಲ್ಲ. ಯಾವುದಾದ್ರೂ ಲೈಕ್ ಆದರೆ ಕಮೆಂಟ್ ಮಾಡಿ.